ರೇಣುಕಾ ಸ್ವಾಮಿ ಸಿಗ್ತಾ ಇದ್ದ ಹಾಗೆ, ಸಿಗ್ತಾ ಇದ್ದಂತಹ ಮಾಹಿತಿ ಲಭ್ಯ ಆಗ್ತಾ ಇದ್ದ ಹಾಗೆ ದರ್ಶನ್ ಬಹಳ ಖುಷಿಯಾಗಿದ್ದಂತೆ. ರೇಣುಕಾ ಸ್ವಾಮಿಯನ್ನ ಹುಡುಕಿಸುವುದಕ್ಕೂ ಕೂಡ ಅಷ್ಟು ಸರ್ಕಸ್ ನಡೆದಿತ್ತು. ಸಾಕಷ್ಟು ಹುಡುಕಾಡಿದ ಬಳಿಕ ರೇಣುಕಾ ಸ್ವಾಮಿ ಕೊನೆಗೂ ಕೈಗೆ ತಗ್ಲಾಕೊಂಡಿದ್ದ, ಈ ಕಿಡಿಗೇಡಿಗಳ ಕೈಗೆ ತಗ್ಲಾಕೊಂಡಿದ್ದ. ಆ ಖುಷಿಯಲ್ಲಿ ನಟ ದರ್ಶನ್ ಪವಿತ್ರ ಗೌಡಗೆ ವಿಡಿಯೋ ಕಾಲ್ ಅನ್ನ ಮಾಡಿದ್ರಂತೆ. ತಾನೇ ಖುದ್ದಾಗಿ ಪವಿತ್ರ ಗೌಡನ ಚೆಡ್ಗೆ ಪಿಕ್ ಮಾಡಿದ್ರು ಆವತ್ತು ದರ್ಶನ್. ಜೂನ್ 8 ಸೋನಿ ಬ್ರೂಕ್ ನಲ್ಲಿ ಕುಡ್ಕೊಂಡು ಕೂತಿರ್ತಾರೆ. ಆಗ ವಿನಯ್ ಮೂಲಕ ಮಾಹಿತಿ ಸಿಗುತ್ತೆ, ರೇಣುಕಾ ಸ್ವಾಮಿನ ಶೆಡ್ಡಿಗೆ ಕರ್ಕೊಂಡು ಬರಲಾಗಿದೆ ಅಂತ ಹೇಳಿ. ಅದನ್ನ ಕೇಳಿ ಬಹಳ ಖುಷಿಯಾದಂತಹ ದರ್ಶನ್ ಫಸ್ಟ್ ಗೆ ಪವಿತ್ರ ಗೌಡಗೆ ವಿಡಿಯೋ ಕಾಲ್ ಮಾಡೋದು. ವಿಡಿಯೋ ಕಾಲ್ ಮಾಡಿದಂತಹ ನಂತರದಲ್ಲಿ ಹೀಗ್ ಸಿಕ್ಕಾಕೊಂಡಿದ್ದಾನೆ, ಬಾ ನಾನೇ ಬರ್ತೀನಿ, ನಾನೇ ನಿನ್ನ ಪಿಕ್ ಮಾಡ್ತೀನಿ ಅಂತ ಹೇಳಿ. ಆ ನಂತರ ಪ್ರದೋಷ್, ವಿನಯ್ ಹಾಗೆ ದರ್ಶನ್ ನೇರವಾಗಿ RR ನಗರದ ಪವಿತ್ರ ಗೌಡ ಮನೆಗೆ ಹೋಗ್ತಾರೆ. ಪವಿತ್ರ ಗೌಡ ಮನೆಯಿಂದ ಪವಿತ್ರ ಗೌಡನ ಪಿಕ್ ಮಾಡುವಂತಹ ಕೆಲಸ ಆಗುತ್ತೆ. ರೇಣುಕಾ ಸ್ವಾಮಿ ಸಿಕ್ಕಂತಹ ಖುಷಿಯಲ್ಲಿ ಪವಿತ್ರ ಗೌಡಗೆ ದರ್ಶನ್ ಮಾಡಿದ್ದವತ್ತು ವಿಡಿಯೋ ಕಾಲ್. ಅಂದ್ರೆ ರೇಣುಕಾ ಸ್ವಾಮಿ ಮೇಲ್ ಹಲ್ಲೆ ಮಾಡಬೇಕು, ಆತನಿಗೆ ಏನಾದ್ರೂ ಒಂದ್ ಮಾಡಬೇಕು ಅನ್ನುವಂಥ ಆ ಉತ್ಸಾಹ ಅಥವಾ ಆ ಪಾಪಿಷ್ಟ ಮನಸ್ಥಿತಿ, ವಿಕೃತ ಮನಸ್ಥಿತಿ ದರ್ಶನ್ಗೆ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ. ಆ ನಂತರ ರೇಣುಕಾ ಸ್ವಾಮಿ ಸಿಕ್ಕ ವಿಷಯವನ್ನ ಹೇಳಿದ್ದ ದರ್ಶನ್. ಆ ಬಳಿಕ ಅವ್ರು ಏನ್ ಪ್ಲಾನ್ ಮಾಡಿದ್ರು, ಆ ಪ್ಲಾನ್ ನಂತೆ ಕಿಡ್ನಾಪ್ ಮಾಡಿ ನಾವು ಶೆಡ್ ನಲ್ಲಿ ಇಟ್ಟಿದೀವಿ ಅನ್ನುವಂತಹ ವಿಚಾರವನ್ನು ಕೂಡ ಪವಿತ್ರ ಗೌಡಗೆ ತಿಳಿಸುವಂತಹ ಕೆಲಸವನ್ನ ದರ್ಶನ್ ಮಾಡಿದ್ರು. ನಾನೇ ಬಂದು ನಿನ್ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ವಿಡಿಯೋ ಕಾಲ್ ಸಂದರ್ಭದಲ್ಲಿ ದರ್ಶನ್ ಹೇಳ್ತಾರೆ. ಆಗ ಪವಿತ್ರ ಗೌಡ ಏನ್ ಮಾಡ್ತಾಳೆ, ತನ್ನ ಪ್ರಾಣ ಸ್ನೇಹಿತೆ ಸಮತ ಆಕೆ ಕರೆ ಮಾಡ್ತಾಳೆ. ಕರೆ ಮಾಡಿ ದರ್ಶನ್ ಹೀಗ್ ಕಾಲ್ ಮಾಡಿದ್ರು, ಹೀಗ್ ವಿಚಾರವನ್ನ ತಿಳಿಸಿದ್ರು, ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿದ್ಯಂತೆ, ಆತನನ್ನ ಪಟ್ಟಣಗಿರಿಯ ಶೆಡ್ ನಲ್ಲಿ ಇರಿಸಲಾಗಿದ್ಯಂತೆ, ನನಗ್ ಮೆಸೇಜ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದ, ಈಗ ಪಟ್ಟಣಗಿರಿಯ ಶೆಡ್ ನಲ್ಲಿದ್ದಾನೆ, ಆತನಿಗೆ ಬುದ್ಧಿ ಕಲಿಸುವುದಕ್ಕೆ ಕಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಪವಿತ್ರ ಗೌಡ ಸಮತಾಗೆ ಹೇಳಿದ್ಲು. ರೇಣುಕಾ ಸ್ವಾಮಿಯ ಕೊಲೆ ಕೇಸ್ನ ಚಾರ್ಜ್ ಶೀಟ್ ನಲ್ಲಿ ಇದೆಲ್ಲವನ್ನ ಕೂಡ ಮೆನ್ಷನ್ ಮಾಡಲಾಗಿದೆ. ಜೊತೆಗೆ ನನ್ನನ್ನ ಮನೆಯಿಂದ ಕರ್ಕೊಂಡು ಹೋಗೋದಕ್ಕೆ ದರ್ಶನ್ನೇ ಬರ್ತಿದ್ದಾರೆ ಅಂತಾನು ಸಮತಾಗಿ ಪವಿತ್ರ ಗೌಡ ಹೇಳಿದ್ರು. ಆ ನಂತರ ಬ್ಲ್ಯಾಕ್ ಸ್ಕಾರ್ಪಿಯೋದಲ್ಲಿ ಈ ಪ್ರಕರಣದಲ್ಲಿ ಮೇನ್ ಹೈಲೈಟ್ ಆಗಿರುವಂತಹ ವೆಹಿಕಲ್ ಗಳಲ್ಲಿ ಆ ವೆಹಿಕಲ್ ಕೂಡ ಒಂದು ಬ್ಲ್ಯಾಕ್ ಸ್ಕಾರ್ಪಿಯೋ. ಆ ಸ್ಕಾರ್ಪಿಯೋದಲ್ಲಿ ಪವಿತ್ರ ಗೌಡ ಮನೆಗೆ ದರ್ಶನ್ ಹೋಗಿರ್ತಾರೆ. ದರ್ಶನ್ ಜೊತೆಗೆ ವಿನಯ್, ಪ್ರದೋಷ್ ಕೂಡ ಹೋಗಿರ್ತಾರೆ, ಅದರ ಜೊತೆಗೆ ನಾಗರಾಜ್ ಕೂಡ ಬಂದಿರ್ತಾನೆ, ಇನ್ನು ಶೆಡ್ ನಿಂದ ಪವನ್ ಕೂಡ ಅಲ್ಲಿಗೆ ಬಂದಿರ್ತಾನೆ. ಅಲ್ಲಿ ಮನೆಗೆ ಹೋಗಿ ಪವಿತ್ರ ಗೌಡಾಳನ್ನ ಪಿಕ್ ಮಾಡಿಕೊಂಡು ಎಲ್ಲರೂ ಕೂಡ ಶೆಡ್ಡಿಗೆ ಬರ್ತಾರೆ, ಪಟ್ಟಣಗಿರಿಯ ಶೆಡ್ಗೆ. ಆ ಸಂದರ್ಭದಲ್ಲಿ ಸಮಯ 4:45. ಆ ನಂತರ ಏನಾಯ್ತು, ಎಲ್ರೂ ಬಂದಾಯ್ತು, ಒಂದ್ ಹಂತದ ದಾಳಿ ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಮೇಲೆ ಆಗೋಗಿರುತ್ತೆ. ರೇಣುಕಾ ಸ್ವಾಮಿ ಸರಿಯಾಗಿ ಏಟು ತಿಂದಿರ್ತಾನೆ ಅಲ್ಲಿದ್ದಂತಹ ಇತರೆ ಆರೋಪಿಗಳಿಂದ. ಅದಾದ ಬಳಿಕ ದರ್ಶನ್ ಎಂಟ್ರಿ ಆಗೋದು. ದರ್ಶನ್ ಎಂಟ್ರಿ ಆದಂತಹ ನಂತರದಲ್ಲೇ ರಾಕ್ಷಸೀಯವಾಗಿ ಮತ್ತೊಮ್ಮೆ ರೇಣುಕಾ ಸ್ವಾಮಿಯ ಮೇಲೆ ಹಲ್ಲೆಯಾಗೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.